ಸದನಪಟ್ಟಣದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಭವ್ಯ ವಿಜ್ಞಾನ ಪ್ರಯೋಗ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸದನದ ಪಟ್ಟಣದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಭವ್ಯ ವಿಜ್ಞಾನ ಪ್ರಯೋಗ ಸ್ಪರ್ಧೆ ಏರ್ಪಡಿಸಲಾಯಿತು. ಸ್ಪರ್ಧೆಯಲ್ಲಿ ಸುಮಾರು 25 ಶಾಲೆಗಳ ಮಕ್ಕಳು ಭಾಗವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಣ್ಣಾಸಾಹೇಬ್ ಜೊಲ್ಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜೊಲ್ಲೆ ಉದ್ಯೋಗ ಸಮೂಹದ ಸಂಸ್ಥಾಪಕರಾದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಸದನದ ಸಿಬಿಎಸ್ಇ ಪ್ರಾರಂಭವಾಗಿ ವರ್ಷವಾಯಿತು. ಇದು ಒಳ್ಳೆಯ ವಿಷಯ, ಏಕೆಂದರೆ ಸಿಬಿಎಸ್ಇ ಶಾಲೆ ಪ್ರತಿಯೊಂದು ಊರಲ್ಲಿ ಇರಬೇಕು. ಮಕ್ಕಳ ಪ್ರಗತಿಗಾಗಿ ಸಿಬಿಎಸ್ಇ ಶಿಕ್ಷಣದ ಅವಶ್ಯಕತೆ ಇದೆ. ಈ ಸಂಸ್ಥೆಯಲ್ಲಿ ಸೈಯದ್ ಸರ್ ಅಂತಹ ಶಿಕ್ಷಕರು ಸಿಕ್ಕಿರುವುದು ಅದೃಷ್ಟ ಎಂದರು. ಈ ಒಂದು ಕಾರ್ಯಕ್ರಮ ಸಿಬಿಎಸ್ಇ ಪ್ರಾರಂಭ ಆಗಿ ಸುಮಾರು 6 ವರ್ಷ ಇವತ್ತು ಸಿಬಿಎಸ್ಇ ಬಹುತೇಕ ಎಲ್ಲ ಊರಿಗೆ ಬೇಕಾದಂಥ ಒಂದು ಶಿಕ್ಷಣ. ಯಾಕಂದ್ರೆ ಶಿಕ್ಷಣದಲ್ಲಿ ನಾವು ರಾಜ್ಯ ಮಟ್ಟ ಮತ್ತು ಏನೊಂದು ಕೇಂದ್ರೀಯದಲ್ಲಿ ನಡೀತಕ್ಕಂಥ ಈ ಶಿಕ್ಷಣ ಸಂಸ್ಥೆಗಳು ಬಹಳಷ್ಟು ಮೊದಲು ಕಮ್ಮಿ ಇದ್ದವು. ಯಾಕಂದ್ರೆ ಇವತ್ತು ಸದನಗಳಲ್ಲಿ ಇಂಥ ಒಂದು ಪಟ್ಟಣದಲ್ಲಿ ಕೂಡ ಇವತ್ತು ಬರಬೇಕಾದ 6 ವರ್ಷ ಅಂದ್ರೆ ಸುಮಾರು ವರ್ಷ ಇದೆ ಇಲ್ಲಿ ಬರಬೇಕಾದ. ಇವತ್ತು ಯಾಕೆ ನಾವು ಊರಲ್ಲಿ ಇರಬೇಕಂತ ಹೇಳಿದ್ರೆ ಮೊದಲನೇದಾಗಿ ಇವತ್ತು ಎಲ್ಲರಿಗೂ ಬೇರೆ ಊರಲ್ಲಿ ಕಲೀಲಿಕ್ಕೆ ಆಗುದಿಲ್ಲ. ಇವತ್ತು ನಾವು ಎಷ್ಟು ಬಂದಿಲ್ಲ ಒಂದು 10-15 ವರ್ಷ ಹಿಂದ್ಗಡೆ ತಂದಿರ್ಬೋದು, ಆದ್ರೆ ಇಲ್ಲಿಂದ 8 ಜನ ಹೋಗಕ್ಕೆ ಸಾಧ್ಯ ಅದ, ಒಂದು 4 ಜನ ಹೋಗ್ಬೋದು ಅಥವಾ 10 ಹೋಗ್ಬೋದು 20 ಹೋಗ್ಬೋದು. ಆದ್ರೆ ಇಲ್ಲೇ ಆದ್ರೆ ಇಲ್ಲಿ 600 ಜನ ಪಟ್ಟಸಂಖ್ಯೆ ಅದ ಅಂದ್ರೆ 600 ಹುಡುಗರು ಇಲ್ಲಿ ಕಲಿತಾ ಇದ್ದಾರೆ ಅಂದ್ರೆ ಇಲ್ಲಿ ಅದು ಊರಲ್ಲಿ ಆದ ತಕ್ಷಣ ಕಲಿತಾ ಇದ್ದಾರೆ. ಹಾಗಾದ್ರೆ ಮೊದಲನೇದಾಗಿ ಈ ಒಂದು ಸಿಬಿಎಸ್ಇ ಪ್ರಾರಂಭ ಆಗಲಿ, ಶಿಕ್ಷಣ ಸಂಸ್ಥೆಗಳು ವಂದನೆಗಳು ಅರ್ಪಿಸ್ತೇನೆ. ಯಾಕಂದ್ರೆ ಯಾವಾಗಿದ್ರು ನಾನು ಹೇಳ್ತಿರ್ತೀನಿ, ನಮ್ಮ ಹಳ್ಳಿ ಜನ ಎದಕ್ಕೂ ಕಮ್ಮಿ ಇಲ್ಲ, ಹಳ್ಳಿ ಹುಡುಗರು ಎದಕ್ಕೂ ಕಮ್ಮಿ ಇಲ್ಲ. ಅವಕಾಶಗಳು ಸಿಕ್ಕರೆ ಅವ್ರು ಎಲ್ಲಿಯೂ ನಮ್ಮ ಮೇಲಿನ ದರ್ಜೆಗೆ ಹೋಗ್ಬೋದು. ಆದ್ರೆ ಅವಕಾಶ ಸಿಗಬೇಕು ಹೆಂಗ್ ಸಾಧ್ಯ ಅದ? ಆದಾಗ ನಾವು ಏನು ಸೇರ್ದಾಗ ಮಾಡ್ತೀವೋ ಅಂತ ಒಂದು ವ್ಯವಸ್ಥೆಯನ್ನು ಹಳ್ಳಿ ಮಟ್ಟದಲ್ಲಿ ಮಾಡುವಂತ ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ. ಅದನ್ನು ಜನರಿಗೆ ಅನುಕೂಲ ಆಗ್ತದೆ. ಇವತ್ತು ಸೇರ್ದಾಗ ಕಾಲೇಜ್ ಆಗಲಿ ಅಥವಾ ಸಂಸ್ಥೆಗಳನ್ನು ತೆಗೆಯೋರು ಬಹಳಷ್ಟು ಜನ ಇರ್ತಾರೆ. ಆದ್ರೆ ಅದನ್ನ ನಾವು ಇಲ್ಲಿ ಬೆಚ್ಚಲಿಟ್ಟುಕೊಂಡ್ರೆ ಈ ಪ್ರಕಾರ ನಡ್ಕೊಂಡ್ರು. ಅದರಲ್ಲಿ ಕೂಡ ನಿಮ್ಗೆ ಇಲ್ಲೇ ಕರ್ತಾರೆ ಸೈಯದ್ ಸರ್ ಅಂತ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ. ಯಾಕಂದ್ರೆ ನಮಗೆ ಪ್ರಿನ್ಸಿಪಾಲ್ನ ಹೊರಗಿನ ತರಬೇಕಾದ್ರೆ ಎಷ್ಟು ಕಷ್ಟ ಅದ, ಅಥವಾ ಟೀಚರ್ಸ್ ಎಷ್ಟು ಪ್ರಾಬ್ಲಮ್ ಅದ. ನಾವು ಕೂಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಾ ಇರ್ತೀವಿ, ಎಲ್ಲ ಫೆಸಿಲಿಟಿ ಕೊಡ್ಬೋದು. ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಾವು ಕ್ಯಾಂಪಸ್ ಕೊಡ್ಬೋದು, ಒಳಗೆ ಹೋದ್ರೆ ಏಕದಮ್ ಒಂದು 5-star ಹೋಟೆಲ್ ಹೋದ್ರೆ ಸವಲತ್ತು ಕೊಡ್ಬೋದು. ಆದ್ರೆ ಈ ಬರ್ತಕ್ಕಂಥ ಹೊರಗಿನ ಶಿಕ್ಷಕರು ಕೇಳೋದು ಒಂದೇ ಒಂದು ವಿಚಾರ ಅವರ. ನಾವು ಬರ್ತೀವಪ್ಪ ಸದನದ ಇಷ್ಟು ಕೆಲಸ ಮಾಡ್ತೀವಿ, ಹೊರಗೆ ಹೋದ್ರೆ ಥಿಯೇಟರ್ ಎಲ್ಲಿದೆ ಮಾಲ್ ಎಲ್ಲಿದೆ ಇದನ್ನ ಯಾರು ಕೊಡೋ? ಯಾಕಂದ್ರೆ ಸೇರ್ದಲ್ಲಿ ಯಾವ ಪ್ರಕಾರ ಟೀಚರ್ಸ್ ಇದ್ದವ್ರು ಅದನ್ನು ಇಲ್ಲಿ ಸಿಗುತ್ತೆ. ಆದ ಕಾರಣ ಇವರು ಇಲ್ಲೇ ಕಲ್ತವ್ರು, ಇಲ್ಲೇ ಒಂದು ಶಿಕ್ಷಣ ಜ್ಞಾನ ತಮ್ಗೆ ಕೊಡಬೇಕಂತ ವಿಚಾರ ಮಾಡಿ ಇಲ್ಲಿರ್ತಕ್ಕಂಥ ಜನ ಶಿಕ್ಷಕರು ಬೆಳಿಬೇಕು, ಪ್ರಿನ್ಸಿಪಾಲರು ಇಲ್ಲಿಯವರು ಬೆಳಿಬೇಕು, ಹೊರಗಿನವರು ಹೆಚ್ಚು ನಾವು ನಮ್ದೇನ ಇಲ್ಲಿಯವ್ರನ್ನ ನಾವು ತಯಾರು ಮಾಡಬೇಕಾಗ್ತದೆ. ಅಧ್ಯಕ್ಷರಾಗಿ ಆಗಮಿಸಿದ್ದ ಪ್ರಕಾಶ್ ಪಾಟೀಲ್ ಮಾತನಾಡಿ, ಮಕ್ಕಳ ಪ್ರಗತಿ ಮಾಡಲು ಎಲ್ಲ ಪಠ್ಯೇತರ ವಿಜ್ಞಾನ ಕ್ರೀಡೆ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಬೆಳೆಯಬೇಕಾದರೆ ನಮ್ಮ ಸಂಸ್ಥೆಗೆ ಪಾಲಕರ ಸಹಕಾರ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು 4 ಬ್ರಾಂಚ್ ಹೊಂದಿದ್ದು ಅದರಲ್ಲಿ ಸಿಬಿಎಸ್ಇ ಶಾಲೆ, ಮರಾಠಿ ಕಾನ್ವೆಂಟ್ ಶಾಲೆ, ಪ್ರೌಢಶಾಲೆ ಮತ್ತು ಹೊಸದಾಗಿ ಪಿಯುಸಿ ಕಾಲೇಜ್ ಪ್ರಾರಂಭ ಮಾಡಿದ್ದೇವೆ ಎಂದು ತಿಳಿಸಿದರು. ಇವತ್ತಿಗೆ ಈ ನಮ್ಸ್ 1428 ಸ್ಟೂಡೆಂಟ್ಸ್ ಅದ, 4 ಬ್ರಾಂಚ್ ಅದ. ನಾವು ಒಂದು ಸದನಗ ಹೈಸ್ಕೂಲ್ ಕನ್ನಡ ಮೀಡಿಯಮ್, ಒಂದು ಮರಾಠಿ ಮೀಡಿಯಮ್, ಸಿಬಿಎಸ್ಇ ಸ್ಕೂಲ್, ಇದೇ ವರ್ಷ ಪಿ ಯು ಸಿ ಸುದ ಕಲ್ತಿದೀವಿ. ಇದರಲ್ಲಿ 83 ಟೀಚರ್ಸ್ ಈ ಸುದ ನಮ್ಮ ಹತ್ರ ದುಡಿತಾ ಇದ್ದಾರೆ. ಅವರಿಗೆ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ, ಇದೊಂದು ದೊಡ್ಡ ಒಂದು ಕುಟುಂಬ ಆಗಿ ಬೆಳೆದದ. ಇದಕ್ಕೆ ಎಲ್ಲರೂ ಸಹಕಾರ ಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಸೈನ್ಸ್ ಎಕ್ಸಿಬಿಷನ್ ಮಾಡೋದಂದ್ರೆ ಇವತ್ತು ಎಲ್ಲರಿಗೂ ಒಂದು ಅನುಕೂಲ ಆಗಲಿ. ಹೊರಗಿನ ಸ್ಕೂಲ್ದವ್ರು ಬಂದರು, 25 ಸ್ಕೂಲ್ ಬಂದವು, ಅವ್ರನ್ನು ಸಹಿತ ಇನ್ವೈಟ್ ಮಾಡಿದೆವು. ಅವ್ರದ್ದು ನೋಡ್ರಿ, ನಮ್ಮ ಹುಡುಗರದ್ದು ನೋಡ್ರಿ, ಏನೋ ಕಮ್ಮಿ ಇದ್ರೂ ಹೇಳ್ರಿ, ಯಾವಾಗ ಒಂದೇ ಸಹಕಾರ ಇರಲಿ. ಈ ಸಂದರ್ಭದಲ್ಲಿ ಬಸವರಾಜ್ ಗುಂಡ್ಕಲ್ಲೆ, ಆರ್ ಜೆ ಪಾಟೀಲ್, ಗುಂಡ್ಕಲ್ಲೆ ಸರ್, ಅಶೋಕ್ ಉಗಾರೆ, ರಮೇಶ್ ಮಾನೆ, ಚೌಗೌಡ ಪಾಟೀಲ್, ಶಂಕರ್ ಲಡ್ಗೆ, ಸುರೇಶ್ ಕೋರೆ ಪುರಸಭೆ ಸದಸ್ಯರು, ಪಾಲಕರು ಹಾಗೂ ಪ್ರಾಂಶುಪಾಲರಾದ ಎಚ್ ಎನ್ ಸೈಯದ್ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು.